ನೋಡುದ್ಯಾ, ಅಗ್ನಿಗೆ ವಾಯು ಜೊತೆ ಆದ ಹಾಗೆ ನನಗೆ ವೈಶು ಹೇಗ್ ಜೊತೆಯಾಗಿ ಬಂದ್ಲು. ಈ ಮದ್ವೆನ ನಿಲ್ಸೋದಿಕ್ಕೆ ಆ ದೇವ್ರ ಕೈಲ್ ಕೂಡ ಆಗಲ್ಲ. ನೀನ್ ನೋಡ್ತಾ ಇರು, ಈ ಮದ್ವೆ ಮುಗಿಯೋ ಹೊತ್ತಿಗೆ ನಾವಿಬ್ರು ಸೇರಿ ನಿನ್ಗೆ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾನ ಕಲ್ಲರಲ್ಲಿ ನಿನಗೆ ಹೇಗ್ ತೋರಿಸ್ತೀವಿ ಅಂತ ಆಟ ಬೇಟೆ ಶುರುವಾಯ್ತು. ಬಾ. ನೀನ್ ಏನೇ ಮೊಣ್ತನದಿಂದ ನೀ ಅನ್ಕೊಂಡಿದ್ ಸಾಧಿಸ್ಬಿಟ್ಟೆ? ಯಾವ ವಿಷಯದ ಬಗ್ಗೆ ನೀನ್ ಮಾತಾಡ್ತಿರೋದು? ನಿನ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ನಿನ್ ಮಾವ ಹೇಳಿದ್ರು ಸರಿ, ಕೊನೆಗೂ ನಿನ್ ಕುತ್ಕೆ ತಾಳಿ ಕಟ್ಟಕ್ಕೆ ನೀನ್ ರೆಡಿ ಮಾಡ್ಕೊಂಡೇ ಬಿಟ್ಟೆ. ಸೂಪರ್ ಕಣೆ. ಮತ್ತೆ ನಮ್ ಸಂಜು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅನ್ಕೊಂಡ್ರೆ ಕೈಗ್ ಸಿಗೋವರೆಗೂ ಬಿಟ್ಕೊಡಲ್ಲ, ಹಠ ಹಿಡಿದ್ರೆ ಸಾಧಿಸೋವರೆಗೂ ನಿದ್ದೆ ಮಾಡಲ್ಲ. ಬಾ ಮಹಾಲಕ್ಷ್ಮಿ. ಸಂಜು ರೆಡಿಯಾಗಾಯ್ತಾ? ಇಲ್ಲಿ ನೋಡು, ನೀನು ತುಂಬಾ ಅದೃಷ್ಟವಂತೆ ಕಣೆ. ಹೌದು ಮಮ್ಮಿ, ನಾನು ಎಷ್ಟೋ ದಿನಗಳಿಂದ ಎಷ್ಟು ಇಷ್ಟಪಟ್ಟು ಪ್ರೀತಿಸಿರೋ ನನ್ ನಂದು ಮಾವನ್ನ ಮದ್ವೆ ಮಾಡ್ಕೋತಿದ್ದೀನಿ ಅಲ್ವಾ? ರಿಯಲಿ ರಿಯಲಿ ಐ ಆಮ್ ಸೋ ಲಕ್ಕಿ. ಈ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲಾ ವಿಷಯದಲ್ಲೂ ಕೂಡ ನೀನು ಅದೃಷ್ಟವಂತೆನೆ. ಅದೇನು ಏನು ಅಂತ ಆಶ್ಚರ್ಯ ಪಡ್ತಿದ್ಯಾ? ನಿನ್ನ ದೊಡ್ಡ ಮಾವ ಮಹಾಲಕ್ಷ್ಮಿ ಅತ್ತೆ ತಂದೆ ತಾಯಿ ಸ್ಥಾನದಲ್ಲಿ ಕೂತ್ಕೊಂಡು ನಿನ್ನ ಮದ್ವೆ ನಡೆಸ್ತಾ ಇದ್ದಾರಲ್ವಾ? ಮಹಾಲಕ್ಷ್ಮಿ ಅಂತ ಒಳ್ಳೆ ಮನ್ಸಿರೋ ವ್ಯಕ್ತಿ ತಾಯಿ ಸ್ಥಾನದಲ್ಲಿ ಕೂತ್ಕೊಂಡು ಈ ಮದ್ವೆಗೆ ಸಂಬಂಧಪಟ್ಟಿರೋ ಎಲ್ಲಾ ಶಾಸ್ತ್ರಗಳನ್ನೂ ತನ್ನ ಕೈಯಾರೆ ತಾನೇ ಮಾಡ್ತಾ ಇದ್ದಾಳೆ. ಅದಕ್ಕಿಂತ ಅದೃಷ್ಟ ನಿನ್ಗೆ ಇನ್ನೇನಿರೋದಕ್ಕೆ ಸಾಧ್ಯ ಹೇಳು. ಹೌದು ಮಮ್ಮಿ, ನೀನ್ ಹೇಳಿದ್ದು ಅಕ್ಷರಶಃ ನಿಜ. ಈ ವಿಷಯ ನನಗೆ ಇವತ್ತೇ ಅರ್ಥ ಆಗಿದ್ದು. ಸರಿ ಸರಿ, ನಿಶ್ಚಿತಾರ್ಥಕ್ಕೆ ಟೈಮ್ ಆಗ್ತಾ ಇದೆ, ಹೋಗೋಣ ಬಾ. ಏಯ್, ನಿನ್ ಬುದ್ಧಿ ಕೆಲಸ ಮಾಡ್ತಿದ್ಯೋ ಇಲ್ವೋ? ಮೈಂಡ್ ನ ಮನೇಲಿ ಬಿಟ್ಟು ಬಂದಿದ್ಯಾ ಹೇಗೆ? ಏನಾಯ್ತು ಮಮ್ಮಿ? ಅಲ್ಲಿ ನೋಡು, ಆ ಕಾಲಿನ ಬೆರಳನ್ನ ನೋಡು. ಎಷ್ಟು ಕೆಟ್ಟದಾಗಿದೆ ಅಂತ. ಮದ್ವೆ ಹೆಣ್ಣಿನ ಕಾಲು ಈಗ ಇರತ್ತೆ, ಓದ್ಸುದ್ರೆ ಇರೋ ಬುದ್ಧಿನೂ ಹೊರಟೋಯ್ತಂತೆ. ಹಾಗೆ ಇದೆ ನಿನ್ನ ವ್ಯವಹಾರ ಕೂಡ. ಓ ಸಾರಿ ಮಮ್ಮಿ, ಮರ್ತೋಗಿದ್ದೆ. ಮರ್ತೋಗ್ತೀಯ ಬಿಡು. ಯಾವನೋ ಒಬ್ಬ ಮದ್ವೆ ಆಗುವಂತ ಆತರದಲ್ಲಿ ಮದ್ವೆ ಹೆಣ್ಣಿಗೆ ತಾಳಿ ಕಟ್ಟೋದನ್ನೇ ಮರ್ತೋದ್ನಂತೆ. ನೀನ್ ಹೇಳೋದು ಕೂಡ ಹಾಗೆ ಇದೆ. ಮಹಾಲಕ್ಷ್ಮಿ, ನೀನೇನು ಅನ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಅವಳ ಕಾಲಿಗೆ ನೇಲ್ ಪಾಲಿಶ್ ಆಗ್ತೀಯಾ? ನನ್ನ ಮಾತಿಗೆ ಬೆಲೆ ಕೊಡ್ತಾ ಈ ಮನೆ ಸೊಸೆಯಾಗಿ ನೀನು ನಿನ್ನ ಜವಾಬ್ದಾರಿಗಳನ್ನ ತೀರಿಸ್ಬೇಕು. ಆಹಾ, ನಿನಗೇನು ಅಭ್ಯಂತರ ಇಲ್ಲಾಂದ್ರೆ ಮಾತ್ರ ಅಂದ್ರೆ ಸಂಜುಕ್ ಸಂಬಂಧಪಟ್ಟಿರೋ ಪ್ರತಿ ಸಣ್ಣ ವಿಷಯನೂ ನಿನ್ನೆ ನೋಡ್ಕೋ ಅಂತ ರಾಜ ಹೇಳಿದನಲ್ಲ, ಅದಕ್ಕೆ ಕೇಳಿದ್ದು. ಹೋಗ್ಲಿ ಬಿಡು, ನಿನಗಿಷ್ಟ ಇಲ್ಲ ಅಂದ್ರೆ ಬೇಡ, ಬಿಟ್ಬಿಡು. ಪರವಾಗಿಲ್ಲ ಬಿಡಿ, ಹಾಕ್ತೀನಿ. ಕೂತ್ಕೋ ಶ್ರೀದೇವಿ, ಆ ನೇಲ್ ಪಾಲಿಶ್ ಕೊಡು.
ಏನೇ ಹಾಗೆ ನೋಡ್ತಿದ್ಯಾ? ಓಹೋ, ಕಾಲಿಗೆ ಚಪ್ಪಲಿ ಹಾಕೊಂಡಿದ್ದೀನಿ ಅಂತನಾ? ತೆಗಿತೀನಿ ಬಿಡು. ಸಂಜುಕ್ತ, ಪರವಾಗಿಲ್ಲ ಬಿಡು, ಮಹಾಲಕ್ಷ್ಮಿ ಕಾಲ್ ಮೇಲೆ ಕಾಲಿಡು. ಅತ್ತೆ ಏನಾದ್ರೂ ಅನ್ಕೋತಾರೇನೋ ಮಮ್ಮಿ. ಏನು ಅನ್ಕೊಳ್ಳಲ್ವೇ? ಏನ್ ಮಹಾಲಕ್ಷ್ಮಿ, ನೀನೇನಾದ್ರೂ ಅನ್ಕೋತೀಯಾ? ಸಂದರ್ಭನ ಆಯುಧಾಗ್ ಮಾಡ್ಕೊಂಡು ಶತ್ರುಗಳ ಜೊತೆ ಆಟ ಆಡೋದ್ರಲ್ಲಿ ನಿನ್ನೆಗ್ ನೀನೇ ಸಾಟಿ ಮಮ್ಮಿ. ನಿನ್ನ ನಮ್ ಕಾಲ್ ಹತ್ರ ನಾಯಿ ತರ ಬೀಳೋ ಹಾಗ್ ಮಾಡಿ ಇದೇ ಸ್ಥಾನನ ನಿನ್ನ ಜೀವನ ಪೂರ್ತಿ ಶಾಶ್ವತವಾಗಿರೋ ಹಾಗ್ ಮಾಡ್ತೀನಿ. ಅಬ್ಬಬ್ಬಬ್ಬಬ್ಬಾ, ನೇಲ್ ಪಾಲಿಶು ಎಷ್ಟು ಅಂದವಾಗಿದ್ಯೋ, ಬೆರಳುಗಳಿಗೆ ಎಂಥ ಕಳೆ ಬಂದಿದ್ಯೋ, ಅದ್ಭುತ. ಮಹಾಲಕ್ಷ್ಮಿ, ನಿಜವಾಗ್ಲೂ ನಿನ್ ಕೈಯಲ್ಲಿ ಏನೋ ಮಾಯೆ ಇದೆ, ಅದರಲ್ಲಿ ಅನುಮಾನನೇ ಇಲ್ಲ. ಸಂಜು ಬಾ, ಹೋಗೋಣ. ಮರಣಕ್ಕೂ ಮುನ್ನ ಹೊರಟೋಯ್ತು ಪ್ರಾಣ, ತೊರೆದೋದ ಪ್ರೇಮಿಯ ಹಿಂದೆಯೇ. ಕರ್ಕೊಂಬನ್ನಿ.